சினிமா பாட்டா பாடிட்டு இருக்கீங்க, சொந்த பாட்டெல்லாம் பாட மாட்டீங்களா? சொந்த பாட்டை யாருப்பா இப்ப கேக்குறா? அது சரி, எதுக்கு அந்த கலைஞர்களை ஓரமா உட்கார வச்சிருக்கீங்க? வை, அவங்க தப்பாட்டம்ல தப்பாட்டம் தூக்கும் போதே அடிப்பாங்க. என்ன சொன்ன, என்ன சொன்ன? தப்பாட்டமா போயா? ஓ மரியாதை, மரியாதையா? கூல் படி, கூல், நதிங். ஓகே, அகாடா சித்ரதல்லி தமிழின விஜய் சேதுபதி நட்டனೆ. ಜಿಗರ್ ತಂಡ ಚಿತ್ರ ನಿರ್ದೇಶಿಸಿದ್ದ ನಿರ್ದೇಶಕ ಶಿವ್ ಗಣೇಶ್ ಅಖಾಡಾ ಚಿತ್ರದ ಮೂಲಕ ಮತ್ತೆ ಬಂದಿದ್ದಾರೆ. ಈಗಾಗಲೇ ಹೃದಯದಲ್ಲಿ ಇದೇನಿದು ತ್ರಾಟಕ ಹಾಗೂ ಜಿಗರ್ ತಂಡ ಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ. ಅಖಾಡಾ ಚಿತ್ರವು ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿ ಮೂಡಿ ಬರುತ್ತಿದ್ದು ತಮಿಳು ನಟ ವಿಜಯ್ ಸೇತುಪತಿ ಈ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಇವರೊಂದಿಗೆ ವಸಂತ ವಿಷ್ಣು ನಾಯಕರಾಗಿ ನಟಿಸುತ್ತಿದ್ದು ಕೊಟ್ಲಲ್ಲಪ್ಪು ಕೈ ಚಿತ್ರದ ಖ್ಯಾತಿಯ ನಯನ ಈ ಚಿತ್ರದ ನಾಯಕಿ. ರಂಭಾ ಎಂಬ ಚಿತ್ರದಲ್ಲಿ ಮಾದಕ ನಟಿಯಾಗಿ ನಟಿಸಿದ್ದ ನಂತರ ಸಣ್ಣ ಪುಟ್ಟ ಪಾತ್ರಗಳು ಹಾಗೂ ಐಟಂ ಸಾಂಗ್ ಗಳಲ್ಲಿ ಕಾಣಿಸಿಕೊಂಡಿದ್ದ ನಯನಾ ಕೃಷ್ಣ ಈ ಚಿತ್ರದ ಮೂಲಕ ಮತ್ತೆ ನಾಯಕಿಯಾಗಿದ್ದಾರೆ. 3 ವರ್ಷಗಳ ಹಿಂದೆ ಆರಂಭವಾಗಿದ್ದ ಈ ಚಿತ್ರವು ಸ್ವಲ್ಪ ದಿನಗಳ ಕಾಲ ನಿಂತುಕೊಂಡಿದ್ದು ಇದೀಗ ಮತ್ತೆ ಆರಂಭಗೊಂಡಿದ್ದು ಆಗಸ್ಟ್ ತಿಂಗಳಲ್ಲಿ ತೆರೆಗೆ ಬರಲಿದೆ. ಡೇಟ್ಸ್ ಹೊಂದಾಣಿಕೆ ಸಾಧ್ಯವಾಗದ ಕಾರಣ ಹೊಸ ಕಲಾವಿದರೊಂದಿಗೆ ಸಿನಿಮಾ ಶೂಟಿಂಗ್ ಮುಗಿಸಿದ್ದೇವೆ. ವಿಜಯ್ ಮೊದಲು ಬೋರ್ಡ್ಗೆ ಬಂದರು, ಸೇತುಪತಿ ನಂತರ ಅವರು ಈ ಸಿನಿಮಾಗೆ ಬಂದರು ಎಂದು ವಸಂತ್ ವಿಷ್ಣು ತಿಳಿಸಿದ್ದಾರೆ. ಷಣ್ಮುಗ ಸುಂದರಂ ಎಂಬ ಸಾಫ್ಟ್ವೇರ್ ಉದ್ಯಮಿಯೊಬ್ಬರು ಅಖಾಡ ಮೂಲಕ ನಿರ್ಮಾಪಕರಾಗಿ ಕನ್ನಡ ಚಿತ್ರಕ್ಕೆ ಪರಿಚಯವಾಗುತ್ತಿದ್ದಾರೆ. ಎಂದು ಹೆಸರಿಟ್ಟಿದ್ದು ತಮಿಳಿನಲ್ಲಿ ಎಡಕು ಎಂದು ಟೈಟಲ್ ಇಡಲಾಗಿದೆಯಂತೆ. ಆಗಸ್ಟ್ನಲ್ಲಿ ಕನ್ನಡ ವರ್ಷನ್ ರಿಲೀಸ್ ಆಗುವ ಸಾಧ್ಯತೆ ಇದ್ದು ನಂತರ ತಮಿಳಿನಲ್ಲಿ ಬಿಡುಗಡೆ ಮಾಡಲಾಗುವುದು. ನಯನಾ, ಅವಿನಾಶ್ ಮುಂತಾದವರು ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ.